ಅಯೋದಯಾ ಸಾಗರ ಕರುಣಾಮಯ ಶಂಕರ ದೇವ ನಿರನಂದಿದ ದೀನರ ಅಯೋದಯಾ ಸಾಗರ ಅಯೋದಯಾ ಸಾಗರ ಚಿಂತೆ ಬೆಳಕೀಯದಂಥ ಮುನಿಸೇನು ತಂದೆ ಕಾರಿರುಳಂತೆ ಕವಿದಿದ ಚಿಂತೆ ಬೆಳಕೀಯದಂಥ ಮುನಿಸೇನು ತಂದೆ ಕೊರೆಯೋ ದಯಾ ಸಾಗರ ನಂದು ಅನ್ನೋದೆಲ್ಲ ಸುಟ್ಟು ಬೂದಿ ಆಯ್ತು. ಪರಮೇಶ್ವರ, ನನ್ನ ಸುಟ್ಟು ಬಿಡು, ಸುಟ್ಟು ಬೂದಿ ಮಾಡಿಬಿಡು. ನನ್ನ ಮುಟ್ಬೇಡ, ಬಿಟ್ಬಿಡು. ಅಯ್ಯೋ ಶಂಕರ, ನಿನ್ನ ಶರಣೆಯ ಮಾನ ಉಳಿದು ಮಮತೆ ತೋರು. ಶಂಕರನ್ನ ಮಮತೆ ತೋರು ಅಂತ ಯಾಕೆ ಕೂಕೊಂತೀಯ? ಈ ಮಾರ್ತಾಂಡ ಪ್ರೀತಿ ತೋರಿಸ್ತಾನೆ.
ಬರುವ ಭೂಷಣ, ನಾನಿಲ್ಲಿರಬೇಕೆಂದು ನಿನ್ನ ಇಚ್ಛೆಯೇ? ಹಾಗೆ ಆಗಲಿ. ಶಿವನ ಸನ್ನಿಧಿಗೆ ನನ್ನ ಕರೆತಂದ ನಿನ್ನ ಉಪಕಾರವನ್ನು ನಾನೆಂದಿಗೂ ಮರೆಯಲಾರೆ. ಶಂಭೋ ಮಹಾದೇವ. ಯಾರು ಮಗಳೇ ನೀನು? ನಾನೀಗ ಅನಾಥೆ. ಹುಚ್ಚಿ, ಈ ಜಗನ್ನಾಥನ ಬಳಿಯಲ್ಲಿದ್ದು ನೀನು ಅನಾಥಿಯೇ? ಇದಕ್ಕೆ ಉತ್ತರ ಕೊಡುವಷ್ಟು ಶಕ್ತಿ ನನಗಿಲ್ಲ. ಸಾಕಿ ಬೆಳೆಸಿದ ತಂದೆಯಿಂದ ದೂರವಾದ್ರಿಂದ ಅನಾಥೆ ಎಂದು ಹೇಳಿದೆ. ಈ ಅರಣ್ಯದಲ್ಲಿ ಒಂಟಿಯಾಗಿರಲು ನಿನಗೆ ಭಯವಾಗುವುದಿಲ್ಲವೇ? ಬಂದ ಭಯವನ್ನು ನೀಗಿಸಿ ತನ್ನೆಡೆಗೆ ಕರೆಸಿಕೊಂಡ ಭಯಹರನ ಬಳಿಯಲ್ಲಿರುವಾಗ ಬೇರೆ ಭಯಗಳು ಕಾಡುವುದು ಹೇಗೆ? ಲೋಕಕ್ಕೆ ತಂದೆಯಾದವನ ಬಳಿಯಲ್ಲಿದ್ದೀಯೇ, ಇನ್ನು ಮಾಯಾ ಪಾಶದ ಆ ತಂದೆಯ ನೆನಪೇಕೆ? ಈಗ ಮಾತ್ರ ನಿನ್ನ ತಂದೆಯನ್ನು ನೋಡಲಾರೆ, ಕಾಲ ಒದಗಿ ಬಂದಾಗ ತಾನಾಗಿಯೇ ಕಾಣಿಸುವನು. ಅದುವರೆಗೂ ಈ ಶಿವನ ಸಾನ್ನಿಧ್ಯದಲ್ಲಿ ಅವನ ಸೇವೆ ಮಾಡುತ್ತಾ ಮನಸ್ಸಿಗೆ ಸಮಾಧಾನ ತಂದುಕೋ. ನನ್ನ ಅಹಂಭಾವನ ಸುಟ್ಟು ಪೂಜೆ ಮಾಡದೆ ನನ್ನ ಮಮತನ ಕಿತ್ಕೊಳ್ಳಕ್ಕೆ ನಿನಗೆ ಯಾರು ಅಧಿಕಾರ ಕೊಟ್ಟರು? ಹೋಗಿ, ಜನಗಳಲ್ಲ ನನಗೆ ವಿಶ್ವಾಸವಿಲ್ಲ, ನಿಮ್ಮ ಉಸಿರು ನನಗೆ ವಿಷ ಕಾಡ್ತಾ ಇದೆ, ಹೋಗಿ ನಿಂತ್ಕೋಬೇಡಿ. ದೇವಸ್ಥಾನ ಸ್ವತ್ತನ್ನು ತಿಂದವ್ರಿಗೆ ಆಗೋ ಶಿಕ್ಷೆನೇ ಇದು. ಏನಂದೆ? ದೇವಸ್ಥಾನ ಸ್ವತ್ತನ್ನು ಯಾರು ತಿಂದ್ರು? ನನ್ನ ಕಷ್ಟಾರ್ಥಕ್ಕೆ ದಳದಿಂದ ಸೇವೆ ಮಾಡಿದ್ದೀನಿ. ಇವರು ದೊಡ್ಡ ಧರ್ಮಾತ್ಮರಯ್ಯ, ಅವ್ರ ದೊಡ್ಡಷ್ಟೇ ಸಹಿಸಲಾರದೆ ಅವರಿಗೆ ಕೆಲವರು ಹಾಗೆ ಸಾಧಿಸ್ಬಿಟ್ರು. ಅದಕ್ಕೆ ಮಹಾರಾಜರು ದೂರು ಕೊಡಬೇಕಾಗಿತ್ತು, ಅಪರಾಧಿ ಶಿಕ್ಷೆ ಹಾಗೆ ಆಗ್ತಿತ್ತು. ನ್ಯಾಯದ ತಕ್ಕಡಿ ತಳಕೆಳಗಾಗಿದೆ. ಜಗತ್ತನ್ನು ಆಳಬೇಕಾದವನೇ ಕಣ್ಣು ಮುಚ್ಚಿ ಕುಳಿತಿರಬೇಕಾದ್ರೆ ಇನ್ನು ಸಾಮಾನ್ಯ ಜನರಿಗೆ ಆಳಾದ ರಾಜ ಏನ್ ನ್ಯಾಯ ಕೊಡಬಲ್ಲ? ರಾಜನು ಬೇಡ, ಯಾವ ಮಂತ್ರಿ ಬೇಡ, ಹೋಗಿ. ಈತನ ಈ ದುಸ್ಥಿತಿ ಕಾರಣ ಏನಪ್ಪ? ಹೋಗಯ್ಯ, ದಾರಿಯಲ್ಲಿ ಹೋಗ. ನಿನ್ಗೆ ಯಾಕಯ್ಯ ಹಳ್ಳಿಯ ನ್ಯಾಯ? ಹೀಗೆ ಬಿಟ್ರೆ ರಾಜರ ಆಳ್ವಿಕೆ ಕೆಟ್ಟ ಹೆಸರು ಬರಲ್ವೇನಯ್ಯ? ಬರದೆ ನಿಂತಿರೋದೇನು? ದೇವಸ್ಥಾನದ ಉತ್ಸವ ಬರ್ಬೇಕು ಅಂತ ರಾಜರಿಗೆ ರಾಯಸ ಕಳಿಸ್ತ ಉದಾಸೀನ ಮಾಡಿಕೊಡ್ತಾ ಅಂಥವ್ರ ಹತ್ರ ದೂರು ಕೊಡ್ಬೇಕಂತೆ. ಹೊಟ್ಟಾಗಿ ಸುಮ್ ಸುಮ್ಮನೆ ಕೆಳಕ್ಕೆ ನನ್ನನ್ನು ಕೊಲ್ಲಬೇಡಿ. ಸುಳಿಗೆಯಿಂದ ಎಷ್ಟು ಜನರನ್ನು ಕಣ್ಣೀರು ಹಾಕಿಸಿದ್ದೀಯ? ಎಳ್ಕೊಂಡು ಹೋಗಿ ಅವನ್ನ ಕುದುರೆ ಕಾಲ ಕಟ್ಟಿ ಓಡಿಸಿ. ಸ್ವಾಮಿ, ಸ್ವಾಮಿ, ನನ್ನ ಗಂಡನ್ ಬಿಟ್ಬಿಡಿ ಸ್ವಾಮಿ, ನನ್ನ ಗಂಡನ್ ಬಿಟ್ಬಿಡಿ. ಇವನ್ ನಿನ್ನ ಗಂಡನೇ, ಇಂಥವ್ ನಿನ್ನ ಗಂಡ ಅಂತ ಹೇಳ್ಕೊಳ್ಳೋದಕ್ಕೆ ನಿನ್ನ ಲಜ್ಜೆ ಆಗೋಲ್ಲ? ಗಂಡನ ಗಂಡ ಅಂತ ಹೇಳ್ಕೊಳಕ್ಕೆ ಹೆಂಗಸ ಲಜ್ಜೆ ಪಟ್ರೆ ಹೇಗೆ ಸ್ವಾಮಿ?
ಇನ್ಮೇಲೆ ನನ್ನ ಗಂಡನ ಕಳ್ತನಕ್ಕೆ ಬಿಡಲ್ಲ ಸ್ವಾಮಿ, ಖಂಡಿತ ನಾನು ಬಿಡಲ್ಲ. ಈ ನಿನ್ನ ಕಣ್ಣೀರು ನಿನ್ನ ಗಂಡನ ದಂಡನೆ ತಪ್ಪಿಸಲಾರದು, ದೂರ ಹೋಗು. ನಾನು ದಿಕ್ಕಿಲ್ಲದೆ ಪರದೇಶಿಯಾಗಿ ಹೋಗ್ತೀನಿ. ನನ್ನ ಮಗುನ್ ಸಾಕೋದಿಕ್ಕೆ ನನ್ನ ದೇಹನ ಬೀದಿಲ್ ಮಾರ್ಕೋಬೇಕಾಗುತ್ತೆ, ಕೆಟ್ಟ ದಾರಿಲಿ ಇಳಿಬೇಕಾಗುತ್ತೆ. ಬೇಡಿ ಸ್ವಾಮಿ, ನನ್ನ ಗಂಡನ ಬಿಟ್ಬಿಡಿ. ನನ್ನ ಮ ನೋಡಿ, ನನ್ನ ಗಂಡನ ಬಿಟ್ಬಿಡಿ ಸ್ವಾಮಿ. ನಮ್ಮಿಬ್ರು ಜಾತ್ರ ಜಾತ್ರ ಸರಿಯಾಗಿ ನೋಡದೆ ನನ್ನ ಕೈಲಿ ನಿನ್ನ ತಾಳಿ ಕಟ್ಟಿಸ್ತಲ್ಲ ಅವನಿಗೆ. ನಾನು ಅವನ್ ಕೇಳ್ಬೇಕು. ಅವನಿಗೆ? ನಮ್ಮಅಪ್ಪನ್ನ. ಓಹೋ, ನಿಮ್ಮಅಪ್ಪನ್ನ? ನಿಮ್ ಯೋಗ್ಯತೆ ಪರೀಕ್ಷೆ ಮಾಡದೆ ನಿಮ್ಮನ್ ಕೈ ಹಿಡಿಸಿದ್ರಲ್ಲ ಅವನ್ ಕೇಳ್ಬೇಕ್ರಿ. ಏಯ್, ಎಷ್ಟೇ ಮಾತು ನನಗೆ, ಈ ಕ್ಷಣ ನನ್ನ ಮನೆಯಲ್ಲಿ ಕುಡಿದು ಹೊರಟು. ಇದು ನನ್ನ ಮನೆ. ನಿಮ್ಮ ಅಪ್ಪಂದು? ನಿಮ್ಮ ಅಜ್ಜಂದು? ಏಯ್, ಮಾತಾಡ್ತೇನೆ, ಹೋಗ್ತೇನೆ ನಿಮ್ಮ ಅಪ್ಪನ ಮನೆಗೆ. ನಾನು ನಮ್ಮ ಅಪ್ಪನ ಮನೆಗೆ ಹೋಗ್ಬೇಕಾ? ನನಗ್ ಗೊತ್ತು ನೀವ್ ಯಾಕೆ ಹೀಗೆ ಹೇಳ್ತಾ ಇದ್ದೀರಿ ಅಂತ. ನನ್ ನಮ್ಮ ಅಪ್ಪನ ಮನೆ ಕಳಿಸ್ಬಿಟ್ಟು ಅಚ್ಚೊತ್ತಿ ನಿಲ್ಲಿ ಕರ್ಕೊಂಡ್ ಬಂದ್ಬೇಕು ಅಂತಿದ್ದೀರಾ ರೀ? ಅದೆಲ್ಲ ನನ್ನ ಹತ್ರ ನಡೆಯೋದಿಲ್ಲ. ನಾನ್ ನಮ್ಮ ಅಪ್ಪನ ಮನೆಗೆ ಹೋಗೋದಿಲ್ಲ. ನಮ್ಮ ಅಪ್ಪ ನಾನು ಇಲ್ಲಿಗೆ ಕರೆಸ್ತೀನಿ. ಅಯ್ಯಪ್ಪ, ನಿಮ್ಮಅಪ್ಪ ವೀರಭದ್ರಪ್ಪ ರುದ್ರಪ್ಪ, ಆ ಮೀಸೆ ರುದ್ರ ಇಲ್ಲಿ ಕರೆಸ್ತೀಯ? ಬೇಡಪ್ಪ ಬೇಡ. ಸಂಗೀತ ಹತ್ರ ಬಾ, ಹತ್ರ ಬಾ, ಹತ್ರ ಬಾ, ಹತ್ರ ಬಾ, ಹತ್ರ ಬಾ. ಸಂಗೀತ, ಮಕ್ಕಳಾಗ್ಲಿ ನಾನು ಸಂಗೀತಕ್ಕೆ ಕೋಪ ಮಾಡ್ಕೊಂಡೆ, ಏನು ಬೇಸರ ಮಾಡ್ಕೋಬೇಡ. ಸುಮ್ನೆ ಮಾತಿನಲ್ಲಿ ಮಕ್ಕಳಾಗೋಗ್ಬಿಡುತ್ತೇನು ಅಂದ್ರೆ ದೇವ್ರನ್ನ ವರ ಕೇಳ್ಬೇಕು. ಅಯ್ಯೋ ದೇವ್ರೇ, ನಮ್ಮ ಮಹಾರಾಜರು ಕಂಡು ಕಂಡು ದೇವ್ರಿಗೆಲ್ಲ ಕೈ ಮುಗಿತಾ ಇದ್ದಾರೆ, ಅವ್ರಿಗಿಲ್ವಲ್ಲೇ ಮಕ್ಕಳು, ಅಂಥವ್ರಿಗಿಲ್ಲದೆ ನಮ್ಮಂಥವ್ರಿಗೆ ಆದ್ರೇನು ಬಿಟ್ರೇನೆ. ಆ ಮಾತೆಲ್ಲ ಈಗ ಬೇಡ ನೋಡಿ, ಇದನ್ನ ಹೊತ್ಕೊಂಡೇ ಕೂತಿರಿ. ಏನಿದು ಕೃಷ್ಣ? ಎಷ್ಟನೇ ಮಗ? ಎಂಟನೇ. ಅವನು ಎಂಟು ಮಕ್ಕಳಾಗೋವರೆಗೂ ಇದನ್ನ ಹೊತ್ಕೊಂಡೇ ಕೂತಿರಿ, ನಾನು ಅವನ್ನ ಪ್ರಾರ್ಥನೆ ಮಾಡ್ತಾ ಇರ್ತೀನಿ. ಎಂಟಾಗೋರ್ಗು ನೀವು ಪ್ರಾರ್ಥನೆ ಮಾಡ್ತಾನೆ ಇರ್ತೀಯ, ನಾನು ಹೊತ್ಕೊಂಡೇ ಇರಬೇಕು. ಅದಾಗೆ ಮೃದಂಗನ, ಮೃದಂಗನ, ಏನಿ ನಮಸ್ತೆ, ಏನಿದು ಏನಿದು? ಎಷ್ಟನೇ ಅವನು? ಎಂಟನೇ ಅವನು. ಎಂಟಾಗೋರ್ಗು ಹೊತ್ಕೊಂಡೇ ಇರಬೇಕು ಹೇಳಿದಾಳೆ. ನನ್ನದ್ರಲ್ಲೇನೋ ಇದೆ, ನೀವ್ಲೇ ಕೆಂಬಂತಲ್ಲ. ಜಪ ತಪ ಹೋಮ ಹವನ ಪೂಜೆ ಪುನಸ್ಕಾರಗಳಲ್ಲಿ ಮಹಿಮೆಯೇ ಇಲ್ಲವಾಯಿತೆ. ನನಗೆ ಸಂತಾನ ಯೋಗವೇ ಇಲ್ಲವೇ? ನಾನು ನನ್ನ ಪೂರ್ವಜರು ರವರವ ನರಕದಲ್ಲಿ ಕೊಳೆಯಬೇಕೆ? ಚಿಂತಿಸಬೇಕಾದಿಲ್ಲ ಪ್ರಭು. ಕಾರ್ತೀಕ ಸೋಮವಾರದಂದು ನಮ್ಮ ವಿಶ್ವನಾಥನಿಗೆ ಲಕ್ಷ ದೀಪೋತ್ಸವವನ್ನು ಮಾಡಿಸಿ, ನೀವು ನಿಮ್ಮ ಈರುವರು ಪತ್ನಿಯರು ಪೂಜಿಸಿದರೆ ನಿಮ್ಮ ಇಚ್ಛೆ ಪೂರೈಸುತ್ತದೆ, ಸಂತಾನ ಪ್ರಾಪ್ತಿಯಾಗುತ್ತದೆ, ವಿಶ್ವೇಶ್ವರನ ದಯ ಖಂಡಿತ ಲಭಿಸುತ್ತದೆ. ಮಂತ್ರಿಗಳೇ, ವಿಶ್ವೇಶ್ವರನ ಲಕ್ಷ ದೀಪೋತ್ಸವಕ್ಕೆ ಸಕಲ ಸಿದ್ಧತೆಗಳು ಆಗಲಿ. ಮಹದಾಜ್ಞೆ ಪ್ರಭು. ಸರಿ. ಚಿಕ್ಕರಾಣಿಯವರು ಸಿದ್ಧವಾಗಿದ್ರೆ ದೇವಸ್ಥಾನ ಬರಬೇಕು ಅಂತ ಸನ್ನಿಧಾನ ಆಜ್ಞೆ ಮಾಡಿದೆ. ಸಿದ್ಧವಾಗಿದ್ದೇನೆ ಮೃದಂಗ, ಆದ್ರೆ ಮನಸ್ಸು ಯಾಕೋ ಹಿಂಜರಿತಾ ಇದೆ. ಹಿಂಜರಿಯೋದು ಬೇಕಾಗಿಲ್ಲ, ಮುಂದುವರಿಲಿ, ನಾನು ಧೈರ್ಯ ಕೊಡ್ತಾ ಇದ್ದೀನಿ. ನಿನ್ನೆ ನನಗೊಂದು ಕನಸಾಯ್ತಮ್ಮ, ವಿಶ್ವೇಶ್ವರ ಸನ್ಯಾಸಿ ರೂಪದಲ್ಲಿ ಬಂದು ನಾನು ಭೂಗೋತಿ ರಾಣಿಗೆ ಸಂತಾನ ಫಲ ಕೊಡೋದು ಅಂತ ಹೇಳೋದಮ್ಮ. ನನಗೂ ಹಾಗೆ ಕನಸಿನಲ್ಲಿ ಮಸ್ಕ್ ಮಸ್ಕ ಹೇಳ್ದಾಗಾಯ್ತು. ಮೃದಂಗ, ಇದೇನಾದ್ರೂ ನಿಜವಾದ್ರೆ ನೀನ್ ಕೇಳಿ ಬಹುಮಾನ ಕೊಡ್ತೀನಿ. ಅಯ್ಯೋ, ನನಗೇನು ಬಹುಮಾನ ಬೇಕಾಗಿಲ್ಲಮ್ಮ, ನೀವೊಂದು ಮುದ್ದು ಮಗು ಎತ್ಕೊಂಡು ಮುದ್ದಾಡ ನೋಡಿದ್ರೆ ಅದೇ ಒಂದು ದೊಡ್ಡ ಬಹುಮಾನ. ಆ ಮಾಯಾವತಿ ಏನಾದ್ರೂ ಈಶ್ವರನ ಹೆಚ್ಚಾಗಿ ಪೂಜಿಸಿ ಒಲಿಸ್ಕೊಂಡು ಸಂತಾನ ಭಿಕ್ಷೆ ಪಡೆದ್ರೆ ಆಮೇಲೆ ನನ್ ಕತೆ? ನೀವು ಹೇಳೋದು ನಿಜ ಅಮ್ಮ, ಈಶ್ವರನ ನಂಬು ಹಾಗಿಲ್ಲ, ನಂಬುದವ್ರ ಕೈನೆಲ್ಲ ಹಿಡ್ಕೋತಾನೆ. ಅದಕ್ಕೆ ನಾನು ಹೇಳೋದೇನು ಅಂದ್ರೆ, ಈಗ ವರ ಕೊಡೋ ಈಶ್ವರನ ಕೈಗೆ ಹರಕೆ ಕಟ್ಟಿ ತಡೆಗಟ್ಟಿ, ಅಲ್ಲಿಗೆ ನಿಮ್ ಕೆಲಸ ಗಟ್ಟಿ. ವಿಶ್ವೇಶ್ವರ, ಆ ಮಾಯಾವತಿನ ಬಂಜಿಯಾಗಿಟ್ರೆ ನಿನ್ ಬದ್ದ ಪಕ್ಕ ಮಾಡಿಸ್ತೀನಿ. ಮುಗಿದ ಹಾಗೆ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ.